ಓಡ್ತಾ ಇತ್ತು ಅವುಲಿ ನಮ್ಮ ಮನೆ ಹೋಗಿ ಅಡ್ಡ ಓಡಿಸ್ಕೊಂಡು ಹೋಗಿ ಅಡ್ಡ ಬಳಸಿ ತಿರುಗಿ ವಾಪಸ್ ಈ ಕಡೆ ಅಂತ ಬಂತು. ಏನೇ ತುಳಿತು ಅಂತ ಗೊತ್ತಿಲ್ಲ, ಅದ್ರ ಕಾಲಿಗೆ ಸಿಕ್ಕೊಂಡ ಅಂತ ಗೊತ್ತಿಲ್ಲ. ಆ ಮಾವತ ಕೆಳಗೆ ಬಿದ್ದೋದ, ಬಹದ್ದೂರ್ ಮಾವತ ಕೆಳಗೆ ಬಿದ್ದೋದ, ಕೆಳಗೆ ಬಿದ್ದ ಕರೆಕ್ಟಾಗಿ ಆನೆ ಏನು ಮಾಡಿದೆ ಅಂದರೆ ಅದು ಇದು ತುಳಿದಿದೆ ಅಂತ ಗೊತ್ತಿಲ್ಲ, ತುಳಿದಿದೆ ಕರೆಕ್ಟಾಗಿ ತಲೆ ಮೇಲೆ ಇಟ್ಟಿದೆ. ದ್ರೋಣ ಆನೆ ಕಾಡಿಗೆ ಬಿಟ್ಟಿರಾಗ ನೈಟು ಇಷ್ಟು ದಪ್ಪ ಪೋಲ್ಸು, ಮೈ ಉಜ್ಜಿದೆ, ಕಡಿಯ ಮೈ ಕಡಿತಲ್ಲ ಕಂಬ ಅಂದರೆ ಪೋಲ್ಗಳು ಹಸಿ ಮರಗಳು ಮತ್ತಿ ಮರ ಇಷ್ಟು ದಪ್ಪ ಮರ ಅದನ್ನ ಮೈ ಉಜ್ಜಿದೆಲ್ಲ ಎಲೆ ಟಚ್ ಆಗಿದೆ ಮೇಲೆ ಕರೆಂಟಿಗೆ. ನಮ್ಮ ಸೇಮ್ ಹೆಂಗಲ್ಲಿದೆ ಎರಡು ಮೇಲೆ ಕೆಳಗೆ ಎರಡು ಒಂದಿದೆ ಇಷ್ಟು ದಪ್ಪ ಇರ್ತವೆ ಅಲ್ಲೂ. ತಮಿಳ್ನವ್ರಿಗೆ ಒಂದು ಮೂರು ಜನ ಸಾಯಿಸಿತ್ತು ಅದು ಅದೇ ತಿಂಗಳಲ್ಲಿ, ಆ ಟೈಮಲ್ಲಿ ನನಗೆ ಬಂದು ಅಟ್ಯಾಕ್ ಮಾಡಿ. ನನಗೆ ಮಾಸ್ತಿ ಹುಲಿ ಸಿಗಲಿಲ್ಲ, ಅವಾಗ ಏನೇನು ಆಯ್ತು ಅದು ಪೂರ್ತಿ? ಅದು ಜಾಕ್ ಟ್ರಾಪ್ ಆಗಿತ್ತು, ಆಗಿತ್ತು ಅದಕ್ಕೆ ಜಾಕ್ ಟ್ರಾಪಲ್ಲಿ ತಗೊಳಕಂಡಿತ್ತು ಅದು. ಯಾವುದು ಮಾಸ್ತಿ ಹುಲಿ? ಹುಲಿನೇ ತಿಂದಿತ್ತು ಅವನ್ನ ಅವ್ರನ್ನ. ಅದನ್ನು ನಮ್ಮ ಮನೆ ಕರ್ಕೊಂಡೋಗಿ ಟ್ರ್ಯಾಕ್ ಮಾಡಿ ಅದನ್ನ. 4 ಗಂಟೆಗೆ ಒಂದ್ಸರಿ ಭತ್ತ ಹುಲ್ಲು ಅದು ತಿರ್ಗಿ ನೈಟು ಒಂದು 7, 6, 6:30, 7 ಗಂಟೆಗೆ ಸ್ಪೆಷಲ್ ರೆಸ್ಟ್. ನಾನು ಹೇಳ್ತೀನಿ ಬೆಳಿಗ್ಗೆ 6 ಗಂಟೆ ಕೊಟ್ಟ 7 ಗಂಟೆ ಕೊಟ್ಟ ಅಂತ, ಉದ್ದು ಗೋಧಿವೆರ ಅದೆಲ್ಲ ಕೊಟ್ಟ ಅಂತ, ಬೆಣ್ಣೆ ಎಲ್ಲ ಕೊಟ್ಟ ಅಂದ್ಮೇಲೆ ಅದು ಸಾಯಂಕಾಲ ನೈಟ್ ನೈಟು ಕೊಡ್ತೀವಿ. ಅದು ಒಟ್ಟು 4 ಟೈಮ್ ಅದನ್ನ ತಿಂಡಿ ಕೊಡೋದು. ಅದಕ್ಕೆ ಸ್ಪೆಷಲ್ ರೆಸ್ಟ್ 2 ಟೈಮ್, ಸಾಯಂಕಾಲ ಬೆಳಿಗ್ಗೆ, ಮಧ್ಯಾಹ್ನ ಒಂದು 10:30 ಭತ್ತ, ಅದಾದ್ಮೇಲೆ ನೀರು ಕುಡಿಸೋದು ಸೊಪ್ಪು ಹಾಕೋದು, ತಿರ್ಗಿ 3-4 ಗಂಟೆಗೆ ತಿರ್ಗಿ ಭತ್ತ ಹುಲ್ಲು ಅದು ಬೆಲ್ಲ ಕಾಯಿ ಎಲ್ಲ ಕೊಡ್ತೀವಿ. ನೆಕ್ಸ್ಟ್ ಸಾಯಂಕಾಲ 7 ಗಂಟೆಗೆ ಸ್ಪೆಷಲ್ ರೈಸ್ ಅದು. ನಾನು ಹೇಳ್ತೇನೆ ಗೋಧಿ ಹೆಸರು ಉದ್ದು ಅಂತ ಬೆಣ್ಣೆ ಹಾಕಿ ಅದು ಕೊಡ, 6 ಕೆಜಿ ಗಂಟೆ ತಿಂತಾರೆ. ಅಭಿಮನ್ ನೀವು ಮತ್ತೆ ಅರ್ಜುನ ಎಷ್ಟು ತಿಂತಾರೆ ಇಬ್ರು? ಅವರು ಮಾಮೂಲಿ ಒಂದು ಅವ್ರಿಗೆ ಎಣ್ಣಾನೆಗಳಿಗಿಂತ ಒಂದು 5-6 ಕೆಜಿ ಜಾಸ್ತಿ ತಿನ್ಬೋದು. ತಡ್ಕೊಳ್ಳೋ ತಾಕತ್ ಎಷ್ಟಿದೆ ತಿನ್ನಕ್ಕೆ ಅಷ್ಟು ಇದಕ್ಕೆ ಇದು ಮಾಡಿರ್ತಾರೆ ಡಾಕ್ಟ್ರು. ಬೆಣ್ಣೆ ತುಪ್ಪದಲ್ಲಿ ಮತ್ತೆ ಬೆಣ್ಣೆ ಮಾಡಿರ್ತಾರೆ, ಸಿಟಿಲಿ ಮಾರ್ತಾರಲ್ಲ ನಮಗೂ ಮಾರ್ತಾರೆ, 1-1.5 ಕೆಜಿನ ತರ್ತಾರೆ, ಇಷ್ಟು ಗ್ರಾಮ್ ಅಂತ ಅದನ್ನ ಹಾಕ್ಕೊಡ್ತಾರೆ. ಅದಕ್ಕೆ ಅದಕ್ಕೆ ಬೆರೆಸ್ಕೊಡೋದು ಅದನ್ನ, ಎದೆಯವ್ರಿಗೆ ಬರಲ್ಲ. ಅದಕ್ಕೆ ನೀವು ಫಸ್ಟ್ ದಿವಸ ಹೋಗ್ತೀರಾ ಎಲ್ಲಿಗೆ? ದಸರಾಕ್ಕೆ. ಫಸ್ಟ್ ದಿವಸದಿಂದ ಏನೇನು ಟ್ರೈನಿಂಗ್ ಆಗುತ್ತೆ ಅಲ್ಲಿ? ಅಲ್ಲಿ ಏನು ಟ್ರೈನಿಂಗ್, ಎಲ್ಲ ಟ್ರೈನಿಂಗ್ ಆಗಿರುತ್ತೆ. ಫಸ್ಟೇ ಅಲರ್ಟ್ ಮಾಡ್ತಾರೆ ಇಂತಿಂತ ನಿಂತ ಕೆಲಸ ಮಾಡ್ಬೇಕಂತ, ಆ ಕೆಲಸ ಮಾಡ್ಬೇಕು ಅಲ್ಲಿ. ಈಗ ಅಭಿಮನ್ ನೀವು ಏನ್ ಮಾಡುತ್ತಂತೀರಾ? ಅಭಿಮನ್ ಏನಿಲ್ಲ, ಇದು ಅಂಬಾರಿ ಕಟ್ತಾರಲ್ಲ ಅದು ಹೌದ ಇದೆ ಅಲ್ಲಿ. ಚಾರ್ಜಮ್ ಚಾರ್ಜಮ್ ಅಲ್ಲಿ ಕಟ್ಟೋದು ಗಾದಿ ನಮ್ದು ಅಂತ ಇರ್ತದೆ. ಚಾರ್ಜಮ್ ಕಟ್ಟಿ ಮರಳು ಒಂದು 10-15 ಮೂಟೆ ಹಾಕೊಳ್ಳೋದು, ಡೈಲಿ ವಾಕ್ ಮಾಡೋದು ಬನ್ನಿ ಮಂಟಪ ಅಂತ, ಪ್ಯಾಲೇಸ್ ಪ್ಯಾಲೇಸ್ ಇಂದ ಬನ್ನಿ ಮಂಟಪ. ಅದು ನಾವು ಅಂಬಾರಿ ಬರೋದು ಒಂದು 6 ಗಂಟೆ ಓರ್ಬೇಕು ಅಂಬಾರಿ. ನೆಕ್ಸ್ಟ್ ವಾರ ಓರ್ಬೇಕು ಅಂತಂದ್ರೆ ಇಲ್ಲಿ ಈವರೆಗೂ ಇವತ್ತುವರೆಗೂ ಓರ್ಬೇಕದ, ಇನ್ ನೆಕ್ಸ್ಟ್ ಒಂದು ವಾರ ಅಂದ್ರೆ ರಜಾ ಕೊಡ್ತಾರೆ. ಒಂದು ತಿಂಗಳು 1.5 ತಿಂಗಳೇ ಓರ್ಬೇಕು ಅಲ್ಲಿ. ಹಾ, 1.5 ತಿಂಗಳ ಗಂಟೆ ಓರ್ಬೇಕು. 2 ತಿಂಗಳು ಇದ್ದೀವಿ ಸರ್ ಆನೆಗಳಲ್ಲಿ, 2 ತಿಂಗಳಲ್ಲಿ ಒಂದು ವಾರ ಒಂದು 15 ದಿವಸ ಇರ್ತಾರೆ, ಇನ್ನು ಬಾಕಿದೆಲ್ಲ ಓರ್ಬೇಕು ಅಲ್ಲಿ. ಅದು ಒಟ್ಟು ಒಂದು 10-15 ಮೂಟೆ ಹಾಕ್ತಾರೆ ಮರಳು, ಚೀಲ ಪಲ್ಲ ಚೀಲ ಇರ್ತಲ್ಲ 50 ಕ್ವಿಂಟಲ್ದು, 55 ಕೆಜಿ ಅಂತ ಇರ್ತದೆ ಒಂದೊಂದು, 50-60 ಕೆಜಿ. ಆ ಮೂಟನ್ನೆಲ್ಲ ಹಾಕಿ ಹೊರ್ಸ್ಕೊಂಡು ಹೋಗೋದಾಗಲ್ಲ, ಇಲ್ಲ ಮರದಂಬಾರಿ ಹಾಕಿರೋದಿಲ್ಲ. ನೆಕ್ಸ್ಟ್ ಒಂದು 15 ದಿವಸ ಹತ್ರ ಆಯ್ತು ಅಂದ್ರೆ ಮರದಂಬಾರಿ ಹಾಕ್ತಾರೆ ಅಂಬಾರಿ, 750 ಕೆಜಿ ಇರ್ತಲ್ಲ, ಅಷ್ಟು ತೂಕ ಹಾಕೊಂಡು ಹೊರ್ಸ್ಕೊಂಡು ಬನ್ನಿ ಬಿಟ್ಟಬಹುದು. ಹಾ ಸರ್, ನಮ್ಮ ತಂದೆಯವ್ರ ಕಾಲದಿಂದ ಹೋಗಿದ್ದು ಬಿಡಿ. ದ್ರೋಣ, ದ್ರೋಣದಲ್ಲಿ ನಾನು ಹಿಂದ್ಗಡೆ ಇದ್ದೆ, ಅವ್ರ ಮುಂದೆ ಹೋದ್ರು. ಅಲ್ಲೊಂದು ಮನೇಲಿ ಬೆಲ್ಲ ಅಕ್ಕಿ ಬಾಳೆಹಣ್ಣು ಕಬ್ಬು ಎಲ್ಲ ಕೊಡ್ತಾರೆ, ಕಾಯಿ ಎಲ್ಲ ಮೈಸೂರಲ್ಲಿ ದಸರಾದಲ್ಲಿ. ಅಲ್ಲಿ ನಾನು ಮುಂದೆ ಹೊಂಟಾ ಇದ್ದೀನಿ, ನಮ್ಮ ಮನೆ ತಗೊಂಡು ನಾನು ಮುಂದೆ ಹೋಗ್ಬಿಟ್ಟಿದೆ ದ್ರೋಣನ. ಅವ್ರ ಹಿಂದ್ಗಡೆ ಬತ್ತಿದ ಆನೆಯಲ್ಲಿ ಬಹದ್ದೂರ್ ಅಂತ ಒಂದು ಆನೆ ಇತ್ತು, ಎರಡು ಒಟ್ಟು ಬರುವಾಗ ಇದಕ್ಕೂ ಮದ ಬಂದಿತ್ತು ಇದಕ್ಕೆ ನಮ್ಮ ಮನೆಗೆ ಅರ್ಜುನನಿಗೆ. ಅರ್ಜುನ ನಮ್ಮ ಮನೆ ಮುಂದೆ ಹೊಂಟಾಗಿದ್ದು ಬಿಡಿ, ಹಂಗೆಲ್ಲ ಬಿಡಾಗ್ಬಿಡ್ತಿದ್ದಿಲ್ಲ ನಾವು ಹಂಗೆ. ಇದು ಇವಾಗಲೂ ಏನೂ ಇಲ್ಲ ಅಂದ್ರೆ ಚೆನ್ನಾಗಿರ್ತದೆ, ನೋಡೋ ರೀತಿ ನೋಡ್ಕೋಬೇಕಷ್ಟೇ. ಮದ ಬಂದ್ರೆ ಏನು ಮದ ಅಂದ್ರೆ ಮೀಟಿಂಗ್ ಸೀಸನ್, ಮೀಟಿಂಗ್ ಸೀಸನ್ ಕ್ರಾಸ್ ಟೈಮ್ ಬಂದಿರ್ತದೆ ಅದಕ್ಕೆ. ಇಲ್ಲಿ 2 ಓಲಲ್ಲಿ ಆಯಿಲ್ ರೀತಿ ಬರ್ತಾ ಇರ್ತದೆ, ಅದು ಬಂದಾಗ ಯಾರು ಇದು ಕಂಟ್ರೋಲ್ ಇರಲ್ಲ, ಅದು ಕಂಟ್ರೋಲ್ ಮಾಡೋರೇ ಮಾಡೋದು, ಬೇರೆಯವ್ರಿಗೆ ಯಾರಿಗೂ ಕೇಳಿ ಮಾತು ಕೇಳಲ್ಲ. ಆಗ ಅಂಕೋಸ್ ಇರ್ತದೆ ಕಾಲಲ್ಲಿ, ಕಾಲ್ಗಳಿದಾವಲ್ಲ ಮಿಡಿಲಿ, ಅದ್ರ ಮೈನಿಂಗ್ ಟಚ್ ಮಾಡೋದು ನಿಲ್ತದೆ. ಅದು ಬ್ರೇಕ್ ರೀತಿ, ಅದು ಬ್ರೇಕ್ ರೀತಿ, ಎರಡು ಇಮ್ಮಿಡಿಲಿ ಹಿಂಗೆ ಅವ್ನು ಕಿಡಿತು ಅಂದ್ರೆ ನಿಲ್ತದೆ. ಓ, ಹೊಡಿತಾರೆ ನನಗೆ ಅಂತ ನಿಂತ್ಕೋತಾರೆ. ಕತ್ತಿದೆಲ್ಲ ಇಲ್ಲಿ 2 ಸೈಡ್ ಇಲ್ಲಿ ಕತ್ತಿದೆಲ್ಲ, ಇಲ್ಲಿ ಈ ಎದೆಯಲ್ಲಿ ಇಲ್ಲಿ ಅವ್ನು ಕಿಡಿದ್ರೆ ಇಮ್ಮಿಡಿಯಲ್ಲಿ ಹಿಂಗೆ ಅವ್ಕಿದ್ರೆ ನಿಲ್ತವೆ. ಹಿಡಿಬೇಕಂದ್ರೆ ನಮ್ಮ ಕೈಲಿ ಹಿಡಿಯೋಗಿಲ್ಲ, ಕಾಲಲ್ಲೇ ಹಿಡಿಬೇಕು, ಹಿಂಗೆ ಇಮ್ಮಿಡಿಲೇ ಹಿಡಿಬೇಕು ಅದನ್ನ. ಹಿಂಗೆ ಇಮ್ಮಿಡಿಲಿ ಅವ್ರು ಹಿಡಿದ್ರೆ ನಿಲ್ತದೆ. ನಮ್ಮ ಮನೆಗಳು ಎಣ್ಣಾನೆಗಳು ಇರ್ತಾವಲ್ಲಿ, ಏನು ಏನು ಗಲಾಟೆ ಆಗಲ್ಲ. ನಮ್ಮ ಮನೆ ಈ ರೀತಿ 85 ಟೈಮ್ಲಿ ಯಾವ ಕೆಲಸ ಮಾಡಿಸ್ಬೋದು. ಹೌದು ಹೌದು, ಅದು 3-4 ತಿಂಗಳ ಗಂಟೆ ಇರ್ತದೆ. ಈಗ 2 ತಿಂಗಳು ಆಲ್ರೆಡಿ 2 ತಿಂಗಳು ಆಗೋಯ್ತು. ಇನ್ನು ಈ ನಮ್ಮ ಮನೆಗೆ ಮಸ್ತಿ ಬಂದು, ಈಗ ದಸರಾದಲ್ಲಿ ಮಸ್ತಿ ಬಂದು ಅರ್ಜುನನಿಗೆ, ಇನ್ನು ಡಿಸೆಂಬರ್ವರೆಗೂ ಇರ್ತದೆ. ಈಗ ಮಕ್ಕಳು ಮಾಡಿಬಿಡುತ್ತದೆ, ಕ್ರಾಸ್ ಮಾಡ್ತಲ್ಲ ಈ ಹೆಣ್ಣಾನೆಗಳಿಗೆಲ್ಲ. ಈಗ ಇಲ್ಲಿದ್ದಾವಲ್ಲ ಹೆಣ್ಣಾನೆಗಳು, 2 ಆನೆಗಳಿದಾವೆ, ಅವಕ್ಕೆಲ್ಲ ಕ್ರಾಸ್ ಮಾಡಿದೆ. ಯಾವ ಟೈಮ್ಲಿ ಅಂತ ಹೇಳಕ್ಕಲ್ಲ, ಹತ್ರದಲ್ಲಿ ಇತ್ತಿದ್ರೆ ಕ್ರಾಸ್ ಮಾಡೋದೆ, ಹಗಲು ರಾತ್ರಿ ಅಂತ ಏನು ಗೊತ್ತಿಲ್ಲ. ಅದಕ್ಕೆ ಬಿಟ್ಟು ಬಿಡೋದ್ರೆ ಬಿಟ್ಟಾಕಲ್ಲ, ನಮ್ಮ ಮನೆ ಬಿಟ್ಟರೆ ಯಾವ್ಯಾವ ಕಡೆ ಉಂಟಾಯ್ತದೆ. ಈಗ ನಿಲ್ಲಲ್ಲ, ಮದ ಬಂದಿದೆಯಲ್ಲ ಅದರಿಂದ ಕಟ್ಟಾಕ್ಬೇಕು, ಇಲ್ಲಾರ ವಾಕ್ ಮಾಡ್ಕೊಂಡು ಕರ್ಕೊ ಬರ್ಬೇಕು, ವಾಕ್ ಮಾಡಿ ಕರ್ಕೊ ಹೋಗ್ಬೇಕು ಹೊರಗಡೆ.
ಹೊರಗಡೆ ಸುತ್ಕೊಂಡು ಬಂದು ಹತ್ರ ಕಟ್ಟಾಗ್ತೀವಿ, ತಿಂಡಿ ಗಿಂಡಿ ಎಲ್ಲ ಕೊಟ್ಕೊಂಡು ಆಗಿರ್ತೀವಿ. ಅಭಿಮಾನ ಹಿಡಿದಿರೋದು ಒಂದೇ ಟೈಮ್ಲಿ 72ರಲ್ಲಿ, ನಮ್ಮ ಮಾನ ಹಿಡಿದಿರೋದು 72ರಲ್ಲಿ. ನಮ್ಮಂಗೇನೆ ಮನಸ್ಸಿನಂಗೆ ಅನ್ನೋದು, ಎಷ್ಟು ವರ್ಷ ಇರಬೇಕು ಅಂತ ಕೆಪಾಸಿಟಿ ಅದಕ್ಕಿರುತ್ತೆ. ನಮ್ಮ ನಾವು ಹೆಂಗಿರ್ತೀವಿ ಹಂಗಿರ್ತದೆ, ಮಕ್ಕಳು ಮಾಡುತ್ತೆ. ಹೌದು, ಅದು ನಮ್ಮ ಮಾನೆ ಈ ಅರ್ಜುನನೇ ಹೊಡಿದು ಹೊಡೆದಿದೆ ಅದಕ್ಕೆ ಬಹದ್ದೂರ್ ಅಂತ, ಕಾಕನಕೋಟೆಯಲ್ಲಿ ದಾನೇನೆ. ಇಲ್ಲಿಂದ ಚೇಂಜ್ ಮಾಡಿದ್ರು ಅಲ್ಲಿಗೆ, ಆ ಡಿವಿಷನ್ಗೆ, ಚಾಮರಾಜನಗರ ಡಿವಿಷನ್ಗೆ. ಅಲ್ಲಿಂದ ಬಂದಿತ್ತು, ಬಂದು ನಾವು ಅಲ್ಲಿರಾಗ ದಸರಾಕ್ ಬಂದಾಗ ಅದಕ್ಕೆ ಎದುರಿಸಿದೆ, ಇದು ಮದ ಇತ್ತಲ್ಲ, ಎದುರಿಸಿದೆ ಬಹದ್ದೂರ್ನ. ಏನೇ ತುಳಿತು ಅಂತ ಗೊತ್ತಿಲ್ಲ, ಅದ್ರ ಕಾಲಿಗೆ ಸಿಕ್ಕೊಂಡು ಅಂತ ಗೊತ್ತಿಲ್ಲ. ಆ ಮಾವತ ಕೆಳಗೆ ಬಿದ್ದೋದ, ಬಹದ್ದೂರ್ ಮಾವತ ಕೆಳಗೆ ಬಿದ್ದೋದ, ಕೆಳಗೆ ಬಿದ್ದ ಕರೆಕ್ಟಾಗಿ ಆನೆ ಏನು ಮಾಡಿದೆ ಅಂದರೆ ಅದು ಇದು ತುಳಿದಿದೆ ಅಂತ ಗೊತ್ತಿಲ್ಲ, ತುಳಿದ ಕರೆಕ್ಟಾಗಿ ತಲೆ ಮೇಲೆ ಇಟ್ಟಿದೆ, ಎಲ್ಲ ಕಲಸೋಯ್ತು, ತೈ ಎಲ್ಲ ಚಪ್ಟ ಆಗ್ಬಿಟ್ಟಿತ್ತು. 97 ದ್ರೋಣ ತೀರಿದ್ವು, ಅದರಿಂದ ಹಿಂದೆ ದ್ರೋಣ ತೀರಿದ ಕೂಡಲೇ ಯಾವ್ದು ರೆಡಿ ಮಾಡಿದ್ರು ಅಂಬಾರಿಗೆ? ಬಲರಾಮನಿಗೆ. ಬಲರಾಮ ಎಲ್ಲಿ ಅವನು? ತಿತ್ಮತಿ. ಅದು ನೈಟು ಕಾಡು ಬಿಟ್ಟಿದ್ದು ದ್ರೋಣ ಆನೆ, ಕಾಡಿಗೆ ಬಿಟ್ಟಿರಾಗ ನೈಟು ಇಷ್ಟು ದಪ್ಪ ಪೋಲ್ಸು, ಮೈ ಉಜ್ಜಿದೆ, ಕಡಿಯ ಮೈ ಕಡಿತಲ್ಲ ಕಂಬ ಅಂದ್ರೆ ಪೋಲ್ಗಳು, ಹಸಿ ಮರಗಳು, ಮತ್ತಿ ಮರ ಇಷ್ಟು ದಪ್ಪ ಮರ, ಅದನ್ನ ಮೈ ಉಜ್ಜಿದೆಲ್ಲ, ಎಲೆ ಟಚ್ ಆಗಿದೆ ಮೇಲೆ ಕರೆಂಟಿಗೆ ಇದಾಗ, ಎಲೆ ಬರೀ ಎಲೆ ಟಚ್ ಆಗಿದೆ ವೈರ್ಗೆ ಅಷ್ಟೇ. ಈ ಆನೆ ಅಲ್ಲೇ ಇತ್ತು, ಈ ಆನೆ ಟಚ್ ಆಯ್ತಲ್ಲ ಕರೆಂಟ್ ಪಾಸ್ ಆಯ್ತು. 18 ಬಾರಿ ಅಂಬಾರಿ ಹೊತ್ತಿತ್ತು ಅದು ನಮ್ಮ ಮನೆ, ಸತ್ಯ ಹೋಯ್ತು ಅಲ್ಲೇ ಮರ ಮರ ಅರಮನೆಯಿಂದ ಎಲ್ಲ ಪೂಜೆ. ತನ್ನ ಕರೆಂಟ್ ವೈರ್ ಹೇಗಿರುತ್ತೆ ಸೌಂಡ್? ನೀವು ಆನೆ ಮೇಲೆ ಹೋಗ್ತಿರ್ತೀರ, ಒಂಥರ ಸಪ್ತ ಬರ್ತಾ ಜರ್ 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 ಅಂತ ಇರ್ತದೆ. ನಾವು ನೈಟ್ ಏನಾದ್ರು ಮಳೆಗಾಲದಲ್ಲಿ ಕೊಡೆ ಆನೆ ಮೇಲೆ ಕುತ್ಕೊಂಡು ಕೊಡೆ ಎತ್ಕೊಂಡ್ರೆ ನಮ್ಮನ್ನ ಎಳಿತದೆ ಮೇಲಕ್ಕೆ. ನಮ್ಮ ಮನೇಲಿ ಬರುವಾಗ ಸುಮಾರು ಸರಿ ಹಂಗಾಗಿದೆ, ಛತ್ರಿ ಇದೆಯಲ್ಲ, ಛತ್ರಿ ಹಿಂಗೆ ಎತ್ತದ ನಮ್ಮನ್ನ, ಆ ಕರೆಂಟ್ ಪವರ್ಗೇನ ನಮ್ಗೆ ಎತ್ತದ ಅಂತ ಕಂಡ್ರೆ. ಒಂದೇ ಲೈನ್ ಹೋಗಿರೋದು ಅಲ್ಲಿ, ಇಲ್ಲಿ ಹೋಗಿರೋದು ಕೇರಳಕ್ಕೆ, ಮೈಸೂರಿಂದ ಮಾನಂತವಾಡಿಗೆ ಕೇರಳಕ್ಕೆ. ಭಯಂಕರ ಹೈ ವೋಲ್ಟೇಜ್. ಹ್ಞೂ, ಮತ್ತೆ ನೋಡಿ ಅಲ್ಲಿ ಕರೆಂಟ್ ಕಾಡ್ತದಲ್ಲ ನಿಮಗೆ. ಒಂದ್ಸರಿ ಕರೆಂಟು ನಮ್ಮ ಮನೆಗೆ ಹೊಡಿತಲ್ಲ ಅದೊಂದು, ಇನ್ನೊಂದು ಕಾಡಾನೆಗೆ ಒಂದ್ಸರಿ ಹೊಡಿತು ಅದು. ಅದೇ ನಮ್ಮ ಮನೆ ಹೊಡಿತಲ್ಲ ಅದ್ರ ಪಕ್ಕ ಆ ಕಡೆ ಸ್ವಲ್ಪ ಒಂದು ಹೊಡಿತು, ಆನೆ ಕರೆಂಟ್ ಸಿಕ್ಕಿ ಸತ್ತಿದ್ದು ಅದು. ಕಾಡೊಳಗೆ ಹೈ ವೋಲ್ಟೇಜ್ ಭಾಳ ಹಿಂಸೆ ಇದೆ ಅದು, ಯಾವುದೇ ಪ್ರಾಣಿ ಆಗಲಿ ಮನಸ್ಸನ್ನೇ ಆಗಲಿ, ಒಂದು ಏನಾದ್ರು ಗ್ರೌಂಡ್ ಆಯ್ತು ಅಂದ್ರೆ ಅಲ್ಲಿ ಸಾವು ಅಂತ ಅನ್ಬಸ್ತದೆ ಕರೆಂಟ್. ಹೊರಗೆ ಮನಸ್ಸನ್ನೇ ಹೊರಗೆ ಕಳಿಸಿದಾರಲ್ಲ, ಮತ್ತೆ ಈ ಕರೆಂಟ್ ಎಲ್ಲ ಯಾತಕ್ಕೆ ಉಪಯೋಗ ಆಗಬೇಕು? ಇದರಿಂದ ಏನು ಇದೆ, ಇದು ನಮ್ಮ ಕಾಡಿಗೆ ಏನು ಉಪಯೋಗ ಇಲ್ವಲ್ಲ ಇದರಿಂದ. ದಸರಾ ನಡೀತು 7 ದಿವಸ, ಅವತ್ತೇನು ಕೆಲಸ ಇರುತ್ತೆ? ಅವತ್ತೇನಿಲ್ಲ, ತೊಳೆಯೋದು ಮಾಡೋದು, ಅದನ್ನ ತಿಂಡಿ ಕೊಡೋದು, ಉಸ್ತುವಾರಿ ನೋಡ್ಕೋಬೇಕು, ಏನಾದ್ರು ಹುಷಾರಿಲ್ಲ ಅಂದ್ರೆ ಡಾಕ್ಟರ್ಗೆ ಹೇಳಿ ನಮಗೆ ಸರಿ ಮಾಡಿಸ್ಬೇಕು. ಅದು ಏನು ಹುಷಾರಿಲ್ಲ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಸರ್, ಅದು ಹೇಳ್ತೀವಿ, ಅದು ನಮ್ಗೆ ಗೊತ್ತಾಗುತ್ತೆ ಸರ್. ಅದು ನಮ್ಮ ಅದ್ರ ನಡತೆಲ್ಲ, ಈಗ ನಮಗೆ ಹೆಂಗೆ ಹುಷಾರಿಲ್ಲ ಅಂದ ನಮ್ಮ ಮಾಮೂಲಿ ಇರೋದು ಹೆಂಗಿರ್ತದೆ? ಇದಕ್ಕೆ ಹೆಚ್ಚು ಕಡಿಮೆ ಆದಾಗ ಯಾವ ರೀತಿ ಆಯ್ತಂದ್ರೆ ಆರೋಗ್ಯ ಪರಿಣಾಮ ಅಂದ್ರೆ ತಿನ್ನೋದ್ರಲ್ಲಿ ಹೆಚ್ಚು ಕಡಿಮೆ ಆಗೋದು, ಆರೋಗ್ಯ ಜೀರ್ಣ ಆಗೋದಿಲ್ಲ, ಅದೆಲ್ಲ ಆಗ್ತದಲ್ಲ, ಅದೆಲ್ಲ ಟ್ಯಾಬ್ಲೆಟ್ಸ್ಗಳು ಇದೆಲ್ಲ ಕೊಡಬೇಕಾಯ್ತದೆ. ಒಂದು ಹೊಟ್ಟೆಗೆ ಇದನ್ನು ಹೆಚ್ಚು ಕಡಿಮೆ ಆದಾಗ ಜೀರ್ಣ ಆಗೋದ್ರಿಂದ ಒಂಥರ ಗೊರೆ ಗೊರೆ ಹಿಂಗೆ ಆಗ್ತದೆ, ಸೌಂಡ್ ಬರ್ತದೆ, ಒಂದು ದರ 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 ಒಂಥರ ವಾಯು ದಾಟೋದು, ಅದು ಆ ರೀತಿ ವಾಸನೆ ಬರುತ್ತೆ. ವಾಸನೆ ಬಂದಾಗ ನಾವು ನೋಡಿಕೊಂಡು ಡಾಕ್ಟ್ರಿಗೆ ಹೇಳಿದ್ ಮಾಡ್ಕೋಬೇಕು. ನೀರು ಹಂಗೆ ಒಂಥರ ಹೋಗ್ತಾ ಇರ್ತದೆ ಮನಸ್ಸಿರ್ತಾರೆ, ಅದು ವಾತಾವರಣ ಸರಿಯಾಗಿಲ್ಲ, ಅದು ಒಳಗಡೆ ಅದು ಆರೋಗ್ಯ ಆಗಿಲ್ಲ ಅಂದರೆ ಒಂಥರ ಗಲೀಜು ವಾಸನೆ ಬರ್ತದೆ. ಅಲ್ಲಿದೆ, ಅದಕ್ಕೆ ಇಲ್ಲಿದೆ, ಎರಡು ಕಡೆನೂ ಅಲ್ಲಿದೆ, ದವಡೆ ಇದೆ. ನಮ್ಮ ಸೇಮ್ ಹೆಂಗೆ ಅಲ್ಲಿದೆ, ಎರಡು ಮೇಲೆ ಕೆಳಗೆ ಎರಡು ಒಂದಿದೆ, ಶೆಡ್ ದಪ್ಪ ಇರ್ತವೆ ಅಲ್ಲೂ. ಎರಡೇ ಅಲ್ಲ, ನಾಲ್ಕಲ್ಲ, ನಾಲ್ಕು ಪರ್ಸೆಂಟ್ ನಮ್ಗೆ ಎರಡು ಮೇಲ್ಗಡೆ ಕೆಳಗಡೆ ಹೆಂಗಿದೆ ಹಂಗೇನೆ ಅದಕ್ಕೂ ಇರೋದು ಸೇಮ್. ಅದೇ ರೀತಿ ಅಂದರೆ ನಮ್ಮಲ್ಲಿ ಅವಲ್ಲಿ ಶೆಡ್ ದಪ್ಪ ಇರ್ತಲ್ಲ, ಅವನು ದವಡೆ ಅಲ್ಲಿಗಳು ಎರಡು ಅಲ್ಲೂ ಇರಿ, ಎರಡು ಪ್ರದೇಶನೂ ಹಿಂಗೆ ಅಲ್ಲಿ ಬರ್ತದೆ, ಇಲ್ಲಿ ಒಳಗಡೆ ಮೇಲೆ ಕೆಳಗೆ ಇಷ್ಟು ಇಷ್ಟು ಉದ್ದ ಇರ್ತದೆ, ಇಷ್ಟು ದಪ್ಪ ಇರ್ತದೆ, ನಾಲ್ಕು ಕಲ್ಲು ಇರ್ತದೆ. ಅದಕ್ಕೆ ಚಿಕ್ಕ ಕಲ್ಲುಗಳಿಗೆ ಇಲ್ಗಳು ಹಂಗೆ ಬರಲ್ಲ, ಸೈಜೇ ಅದಕ್ಕೆ ಒಂದು ಏನು ಸೈಜ್ ಕಲ್ಲು ಮಾಡಿದಾರ ನನಗೆ ಬರೀ ನಾಲ್ಕೆ ಅಲ್ಲ, ನಾಲ್ಕೆ ಅಲ್ಲ, ಅದರಲ್ಲೇ ಆಗಿದೆ, ಅದರಲ್ಲೇ ಆಗಿದೆ. ಹಾಗಾದ್ರೆ ಅದು ಹೆಚ್ಚು ತಿನ್ನುವಂಥ ಎಲೆ ಯಾವುದು? ಎಲ್ಲ ಅಂದರೆ ಅರಳಿ ಮರ ಇದೆ, ಹಾಲ್ದ ಮರ, ಬಸರಿ ಮರ, ಮತ್ತು ಗೋಣಿ ಮರ ಅಂತ ಇರ್ತದೆ. ನಮ್ಮ ಕಾಡಲ್ಲಿ ಬೇರೆ ಥರ ಮರ ಇರ್ತದೆ, ಹಸರೆ ಮರ ಅದೆಲ್ಲ ಇರ್ತದೆ, ತಡ್ಸಲ್ ಮರ ಅದೆಲ್ಲ, ಬೆಂಡೆ ಮರ ಅದೆಲ್ಲ ತಿಂತದೆ, ಅವಕ್ಕೆಲ್ಲ ಭಾಳ ಇಷ್ಟ. ಅವಕ್ಕೆಲ್ಲ ಬೆಂಡೆ ಮರ ಅಂತ ಇರ್ತದೆ, ಬೆಂಡೆ ಮರ, ತಡ್ಸಲ್ ಮರ ಇವೆಲ್ಲ ಇರ್ತವಲ್ಲ. ಬೆಳಿಗ್ಗೆ ಮನಗಲ್ಲ, ನೈಟೆ ಒಂದು 10-11 ಗಂಟೆ ಕಾಣಬೇಕು, ಹೇಳ್ಬೇಕು ಮಲಗುತ್ತೆ, ಅದು ಆರಾಮಾಗಿ ಮನಗುತ್ತೆ, ಮಗಲಾಗಿ ಮಗಲಾಗಿ ಮನಗುತ್ತೆ, ಎರಡು ಮಗ್ಲ ಬಲ್ದ ಮಗ್ಲಾಗ ಮಂತ ಎಡದ ಮಗ್ಲಲ್ಲೂ ಮರ್ತ ಹೇಳ್ತೇವೆ. ಕಾಡಲ್ಲಿ ಇದ್ರು ಅಷ್ಟೇ, ಊರಲ್ಲಿ ಇದ್ರು ಅಷ್ಟೇ, ಹೇಳೋದು ಬಲ್ದ ಮಗ್ಲಾಗಿ ಹೇಳ್ತೇವೆ, ಬೆಳಿಗ್ಗೆ ಒಂದು 6-6 ವರೆಗೆ ಹೇಳ್ತೇವೆ. ಮನುಷ್ಯರು ನಿದ್ದೆ ಮಾಡಿದಾಗೆ ಮಾಡುತ್ತೆ, ಹೌದು. ಆ ಟೈಮಲ್ಲಿ ಈಗ ನಾವು ಸಪೋಸ್ ಇಟ್ಕೊಳ್ಳಿ ಬಂದು ಯಾರಾದರೂ ಸೌಂಡ್ ಆಯ್ತು ಗೊತ್ತು, ಅದಕ್ಕೆ ಗೊತ್ತಾಗುತ್ತೆ, ವಾಸನೆ ಗೊತ್ತಾಗ್ಬಿಡುತ್ತೆ, ಆ ಸ್ಮೆಲ್ ಎಳಿತದಲ್ಲ, ಮನಗಿರ್ತಲ್ಲ ಸೌಂಡ್ಲಲ್ಲಿ ಇರ್ತದೆ, ಏನೇ ಬಂದ್ರು ಸ್ಮೆಲ್ ಗೊತ್ತಾಗ್ಬಿಡ್ತದೆ ಅದಕ್ಕೆ. ನಾನು ತುಂಬ ಅಂದರೆ ಆನೆ ಕಡೆನೆ ಎಡ್ತಿದ್ದಿಲ್ಲ ನಾನು, ಅಂದ್ರೆ ಸಿಕ್ಕಿದ್ದೀನಿ ಆನೆಗೆ, ಆನೆ ಹತ್ರ ಹತ್ರ ಹೋಗಿ ಸಿಕ್ಕಿದ್ದೀನಿ ಕಾಡಲ್ಲೆಲ್ಲ. ಅಲ್ಲಿ ನಮ್ಮ ಮೆಟುಕುಪ್ಪಲ್ಲಿ ಇರ್ಬೇಕಾದ್ರೆ ಬರ್ಬೇಕಾದ್ರೆ ತಾರ್ಕದಲ್ಲಿ ಅಸಲಂ ಅಂತಿದ್ದಾನೆ ಮನೆ, ಅವನ ಮನೆ ಹತ್ರ ನಾನು ಮಸ್ತಿ ಆನೆ ಮದ ಬಂದಿರೋ ಆನೆ, ತಮಿಳ್ನವ್ರಿಗೆ ಒಂದು 3 ಜನ ಸಾಯಿಸಿತ್ತು ಅದು ಅದೇ ತಿಂಗಳಲ್ಲಿ. ಆ ಟೈಮಲ್ಲಿ ನನಗೆ ಬಂದು ಅಟ್ಯಾಕ್ ಮಾಡಿತ್ತು, ನಾನು ಅಂದ್ರೆ ಸಿಕ್ಕಿಲ್ಲ ಅದಕ್ಕೆ, ಓಡಾಗ್ಬಿಟ್ಟೆ. ಏನದು ಆ್ಯಕ್ಚುಲಿ ಏನು ಮಾಡುತ್ತೆ? ಬೆನ್ನತ್ತು ಬಿಡುತ್ತೆ, ಬೆನ್ನತ್ತು ಬಿಡ್ತದೆ ಸ್ಪೀಡ್ ಅಂದ್ರೆ ನಾವು ಓಡೋಕ್ಕಾಗಲ್ಲ ಸರ್, ಅದ್ರ ಜೊತೆಲಿ ತಿರುಗಿ ನೋಡ್ತು ನಾವು ಬೀಳ್ತು ಅಂದ್ರೆ ನಮ್ಮ ಹತ್ರ ಬಂದಿರ್ತಾಗಲೇ, ಇನ್ನೇನು ಮಾಡಿ ಅದನ್ನ ನೋಡ್ದೆ ಯಾವ ಕಡೆ ಕ್ರಾಸ್ ಮಾಡಿ ಓಡಿದ್ರೆ ನಾವು ಗೆದ್ದಾಗೆ.
ಅದನ್ನೇನು ನೋಡ್ತಾ ನೋಡ್ತಾ ಇಲ್ಲಿ ಕಾಲ ಇಡಿರ್ತು ಅಂದ್ರೆ ಕಾಲ ಇಡ್ರಿ ಬೀಳಗಂಟ ಅದು ಬಂದಿರ್ತದೆ ನಮ್ಮ ಒದಿತ್ತೆ ಬಂದು. ಒಂಬತ್ತು ದಿವಸ ದಸರಾದಲ್ಲಿ ಈಗ ಅಂಬಾರಿ ಬರ್ತೀರಲ್ಲ ಅವತ್ತು ಎಷ್ಟು ಗಂಟೆಗೆ ಅದಕ್ಕೆ ಊಟ ಕೊಟ್ಟು ಎಲ್ಲ ಇದು ಮಾಡ್ತೀರ? ಮಾಮೂಲಿ ಕೊಡೋ ಟೈಮಿಗೆ ಕೊಡ್ತೀವಿ, ಅದೆಷ್ಟು ಬಣ್ಣ ಬಣ್ಣ ಹೊಡಿಬೇಕಲ್ಲ ಅದ್ರ ಒಳಗೆ ತಿಂಡಿ ಎಲ್ಲ ಕೊಟ್ಟಿರ್ತೀವಿ, ಅದು ಪೈಂಟ್ ಎಲ್ಲ ಮಾಡಿಸಿ ಇಷ್ಟು ಗಂಟೆ 12 ಗಂಟೆ 12:30 ಗಾದಿ ಗಾದಿ ನಮ್ದ ಕಟ್ಟಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಗಾದಿ ನಮ್ದೆಲ್ಲ ತಂದು ಇಟ್ಕೊಂಡು ಕಟ್ಟಿ ಅಂಬಾರಿ ಕಟ್ಟಿ ಎಲ್ಲ ರೆಡಿ ಮಾಡೋದು. 9 ದಿವಸ ಮುಗಿದ ದಸರಾ ಮುಗಿದ ಮೇಲೆ ಇನ್ನೇನು ಇಲ್ಲ, ಬಂದು ಒಂದೆರಡು ದಿನ ಒಂದು ದಿವಸ ರಜಾ ಕೊಡ್ತಾರೆ, ಕಳಿಸ್ತಾರೆ ಈ ಕಡೆ ಲಾರಿ ಕೊಟ್ಟು. ಮನೆಯವ್ರು ಇವಾಗೆಲ್ಲ ಲಾರಿ ಇಲ್ಲ, ಇವಾಗ ಲಾರಿ ಆಗಿರೋದು. ಅವಾಗ ಲಾರಿ ಮೇಲೆ ಹೋಗ್ತಿತ್ತಿಲ್ಲ ಆನೆ, ಎಲ್ಲ ಡ್ರೈವಿಂಗ್ ಮಾಡ್ತಿದ್ವಿ, ನಡ್ಕೊಂಡೇ ಹೋಗ್ತಿದ್ವು ಇಲ್ಲಿಂದ ಬಳ್ಳೆಯಿಂದ ಮೈಸೂರಿಗೆ ನಡ್ಕೊಂಡು ಹೋಗ್ತಿದ್ವಿ. ಒಂದು 4-5 ದಿವಸ ಆಗೋದು. ನಮ್ಮ ಬೆಳಗಿನ ಜಾವ 4 ಗಂಟೆ 3 ಗಂಟೆ ಬಿಗಿತಿದ್ದೆವು, ಕಟ್ಕೊಬಿಡೋದು ಸಾಮಾನು ಕಟ್ಕೊಂಡು. ನಾ ಇಷ್ಟು ಕಿಲೋಮೀಟರ್ ಅಂತ ಇರ್ತದೆ ಅದು. ಇವಾಗ ನಾ ಬೆಳಗಿನ ಜಾವ 4 ಗಂಟೆ ಅಂದರೆ 7-8 ಗಂಟೆ ಒಳಗೆ ಸ್ಟಾಪ್ ಮಾಡ್ತೀವಿ ಅದನ್ನ. ಎಲ್ಲಿ ಸ್ಟಾಪ್ ಮಾಡ್ಬೇಕು ಅಲ್ಲಿ ಹೋಗಿ ನೀವು ಸ್ಟಾಪ್ ಮಾಡೋದು. ಇಂಥ ಜಾಗದಲ್ಲಿ ಸ್ಟಾಪ್ ಮಾಡುತ್ತೆ ಅನ್ನೋ ಇದಿದೆ ನಮಗೆ, ಅಲ್ಲೇ ಕ್ಯಾಂಪ್ ಮಾಡೋದು. ಇಲ್ಲಿಂದ ಹೊರಟ್ರೆಕ್ ಅಂತರಸಂತೆ ಆಲ್ಟು 1 ದಿವಸ, ಅದು ಅಂತರಸಂತೆ ಬಿಟ್ಟರೆ ಹಂಪಾಪುರ ಒಂಬರಗಳ್ಳಿ 1 ದಿವಸ, ಅದು ಬಿಟ್ಟರೆ ಜೈಪುರ ಹತ್ರ ಜೈಪುರದಿಂದ ಕಂಚಮಳ್ಳಿ ಜೈಪುರ ಅಲ್ಲಿ 2 ಆಲ್ಟು, 4 ಆಲ್ಟ್ ಇರ್ತೀವಿ. 5ನೇ ದಿವಸಕ್ಕೆ ಮೈಸೂರು ಪ್ಯಾಲೇಸ್. ಊಟ ಅಲ್ಲಿ ನಾವು ಅಲ್ಲಿ ಮರ ಇರ್ತಲ್ಲ ನಮ್ಮ ಸಾಲದ ಮರ ಇರ್ತದಲ್ಲ, ರೋಡ್ ಉದ್ದ ಮರ ಇದೆಯಲ್ಲ ಸಾಲದ ಮರ, ಅದನ್ನೇ ಕಟ್ಟೋದು ತಿನ್ಸೋದು. ಭತ್ತ ಎಲ್ಲ ಇರ್ತದೆ ಅದು ಕೊಡ್ತೀವಿ, ಸ್ಪೆಷಲ್ ರೇಷನ್ಗಳಿರಲ್ಲ. ನಮ್ಮ ಆನೆ ಮೇಲೆ ಇರ್ತದೆ ಅಲ್ಲ, ನಮ್ಮ ಆನೆ ಮೇಲೆ ಅಂದ್ರೆ ನಮ್ಮ ಪಾತ್ರೆಗಳು ಬಟ್ಟೆಗಳು ಏನು ಬೇಕು ನಮ್ಮ ಇರೋಕೆ ಸಾಮಾನೆಲ್ಲ ಅದ್ರ ಮೇಲೆ ಹಾಕ್ತೀವಿ. ಅದ್ರ ಮೇಲೆ ಹಾಕಿ ಕಟ್ಟಿ ಮೇಲೆ ಹಾಕೊಂಡು ಗಾದಿ ನಮ್ದೇ ಇರ್ತದೆ, ಅದ್ರ ಮೇಲೆ ಹಾಕೊಂಡು ಹೋಗ್ತಾರೆ. ರೇಷನ್ ಒಂದೇ ಅಲ್ಲ, ಒಂದೊಂದಾನೆ ಒಂದೊಂದೇ ಇರ್ತದೆ. ನಮ್ಮ ಆನೆ ನಮ್ಮ ಅರ್ಜುನ 6,000 ಚಿಲ್ಲರೆ ಅಂದರೆ ಇನ್ನು ಹೆಣ್ಣಾನೆಗಳೆಲ್ಲ 3,000 ಕೆಜಿ, 2,000 ಕೆಜಿ, 2.75 ಕೆಜಿ, 1,000 ಕೆಜಿ ಇರ್ತದೆ. ಹೈಯೆಸ್ಟ್ ಇರೋದು ನಮ್ಮ ಆನೆ ಅರ್ಜುನನೇ. ಹ್ಮ್, ಶಿವಮೊಗ್ಗದವರೆಗೂ ಇದ್ರು ಆ ರೀತಿ ಆನೆ ಇಲ್ಲ ಬಿಡಿ. ನನಗೆ ಮಾಸ್ತಿ ಹುಲಿ ಸಿಗ್ಲಿಲ್ಲ, ಅವಾಗ ಏನೇನಾಯ್ತು ಅದು ಪೂರ್ತಿ? ಅದು ಜಾಕ್ ಟ್ರಾಪ್ ಆಗಿತ್ತು, ಆಗಿತ್ತು ಅದಕ್ಕೆ ಜಾಕ್ ಟ್ರಾಪ್ ಅಲ್ಲಿ ತಗೊಳಕಂಡಿತ್ತು. ಅದು ಯಾವ್ದು? ಮಾಸ್ತಿ ಹುಲಿ. ಅಂದ್ರೆ ಕಾಲಲ್ಲಿ ಇದು ಸಿಕ್ಕ, ಕಾಲಲ್ಲಿ ಜಾಕ್ ಟ್ರಾಪ್ ತಿರುಗಿಸ್ಕೊತ್ತು ಇಲ್ಲಿಗೆ, ಒಣ ಕಾಲೆಲ್ಲ ಗಾಯ ಆಗಿ ಒಣಗೋಯ್ತೀರ, ಗ್ಯಾಂಗ್ರೀನ್ ರೀತಿ ಆಗೋಯ್ತು ಅದಕ್ಕೆ. ಅದು ಬಿದ್ದೋಯ್ತು, ಕ್ಲಾಂಪ್ ಬಿದ್ದೋಯ್ತು ಅಲ್ಲಿ ದೇವನಟ್ಕೆ ರೋಡ್ ಹತ್ರ ಅಲ್ಲಿ ಬಿದ್ದೆ ಸಿಕ್ಕಿದ್ದು. ಅದ್ರ ಅದ್ರಲ್ಲಿ ತುಳ್ಕೊಂಡು ತುಳ್ಕೊಂಡು ಹೋಗಿತ್ತಲ್ಲ ವಾಸನೆ ಇತ್ತಲ್ಲ, ಆ ವಾಸನೆದಲ್ಲಿ ಬಂದು ಈ ಸೇತುವೆ ಕಟ್ಟಪಾಳ ಸೇತುವೆ ಹತ್ರ ಬಂತು. ಇದೇ ಮೇನ್ ರೋಡ್ಲೆ, ಅಲ್ಲೊಂದು ಸ್ವಲ್ಪ ಮಳೆ ಉಯ್ದಿತ್ತು ಅವತ್ತು. ಅಲ್ಲಿ ಬಂದು ಬಿದ್ದಿತ್ತು, ಬಿದ್ದಕೊಂಡಿತ್ತು ಅಲ್ಲಿ. ಬಿದ್ದಕೊಂಡಾದ್ಮೇಲೆ ಇಲ್ಲಿ ಬಂದು ಜಾಡಲ್ಲಿ ಬಂದು ನೋಡ್ಬೇಕು ಇಲ್ಲಿ ಬಿದ್ದಿತ್ತು. ಬಂದು ಹೋಗಿ ಒಂದು ಗುಹೆ ಇದೆ ಅಲ್ಲಿ ಮಾಸ್ತಿ ಗುಡಿ, ಹಳೆ ಮಾಸ್ತಿ ಗುಡಿ ಮಾಸ್ತಮ್ಮ ದೇವಸ್ಥಾನ ಇದೆಲ್ಲ, ಅಲ್ಲೊಂದು ಗುಹೆ ಇದೆ ಅಲ್ಲಿ. ಆ ಗುಹೆ ಒಳಗೆ ಹೋಗಿತ್ತು ಒಳಗೆ ದೇವರಾಜ್ ಸಾಹೇಬ್ರು, ನಾನು ಕೂಸಪ್ಪ ಅಂತ ಇದ್ದೀನಿ. ನಮ್ಮ ಊರಲ್ಲಿ ಜಾಡಲ್ಲಿ ಹೋಗಿ ಪತ್ತೆ ಮಾಡಿ ಅದನ್ನ, ಅದು ಹೋಗಿರ ಜಾಡಲ್ಲಿ ಸ್ಮೆಲ್ ಬರ್ತದಲ್ಲ, ವಾಸನೆ ಬರ್ತದೆ. ಅದು ಈ ಹುಲಿ ಗಾಯ ಆಗಿದೆಲ್ಲ, ಅದ್ರ ವಾಸನೆ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ರಕ್ತ ಸುರಿತಿತ್ತು, ರಕ್ತ ಅಲ್ಲಿ ಟಚ್ ಮಾಡಿದಾಗಲೇ ಕುಡಿದು. ಆ ಗುರುತಲ್ಲಿ ಹೋಗಿ ನಾವು ಅಲ್ಲಿ ಎಳೆ ಮಾಸ್ತಿ ಹುಡುಗಿ ಪತ್ತೆ ಮಾಡಿ ಆನೆ ಮೇಲೆ ನಡ್ಕೊಂಡು ನಾವು ಮುಂದೆ ಹೋಗೋದು. ಅದರಿಂದ ಆನೆ ಬತ್ತಿತ್ತು, ಆನೆ ಗುರುತು ಆನೆ ಗೊತ್ತು ಮಾಡುತ್ತೆ, ಅದು ಸ್ಮೆಲ್ ಗೊತ್ತಾಗುತ್ತಲ್ಲ ಅದಕ್ಕೆ, ಅದಕ್ಕೆ ವಾಸನೆ ಗೊತ್ತಾಗುತ್ತೆ ಸರ್. ಅದನ್ನ ಸ್ಮೆಲ್ ಆದಾಗ ಒಂಥರ ಇದು ಮಾಡ್ತದೆ. ಅಲ್ಲಿಗೆ ಹೋದು, ಅಲ್ಲಿಗೆ ಹೋಗಿ ಅಗ್ಗ ಗುಹೆ ತೂತ್ ಮಾಡಿ ಗುದ್ಲಿ ಇಲ್ಲಿ ಇದರಲ್ಲಿ ತೂತ್ ಮಾಡಿ ಒಳಗಡೆ ಅಗ್ಗ ಹೋಗೋಗಿ ಮಾಡಿದೆವು. ಅಗ್ಗ ಹೋಗೋಗಿ ಮಾಡಿಬಿಟ್ಟು ಅದನ್ನ ಅಗ್ಗ ಬಿಟ್ಟು ಕುರು ಅಂತಾರ ಅಗ್ಗ ಕಟ್ಟಿ ಕತ್ತಿಗೆ ಹೊರಗಡೆ ಎಳ್ಕೊಂಡು ಬೋನ್ಗೆ ಎಳ್ಕೊಂಡು ಹಾಕೊಂಡಿದ್ದು. ಬೋನ್ ಅಲ್ಲಿಗೆ ಹಾಕಿ ಅಟ್ಯಾಚ್ ಮಾಡಿ ಆನೆ ಏನು ಮಾಡಿ, ಆನೆ ಸುಮ್ಮನೆ ನಿಂತ್ಕೊಳ್ಳೋದು ಅಷ್ಟೇ, ಮಾಡೋಕ್ಕಿರೋದೆಲ್ಲ ನಾವೇ ಮಾಡೋದು. ಆನೆ ಪಕ್ಕ ಪಕ್ಕದಲ್ಲಿ ನಿಲ್ಸ್ಕೋತಾರೆ ಅಷ್ಟೇ. ಹೆದರಿಕೆಗೆ ಅಂದ್ರೆ ಏನಾದ್ರು ಚಾರ್ಜ್ ಮಾಡಿದ್ರು ಒಂದು ಆನೆ ಮರಲ್ಲಿ ನಿಂತ್ಕೋಬೋದಲ್ಲ. ಆನೆ ಕಾಲಲ್ಲಿ, ಆನೆ ಕಾಲಲ್ಲಿ ಆನೆ ಸೇರಿಸಲ್ಲ ಅದನ್ನ, ಹುಲಿನ ಹತ್ರ ತಗೊಳಲ್ಲ, ಎದುರಿಸ್ತದ ಅದನ್ನ. ಈಗ ಒಟ್ಟು ಎಷ್ಟು ಹುಲಿ ಕಾರ್ಯಾಚರಣೆ ಮಾಡಿದೆ ಅರ್ಜುನ? ಅದನ್ನ ಒಂದು ಸುಮಾರು ಸರಿ ಮಾಡಿದ್ರು. ಇಲ್ಲೇ 3 ಜನ ಸಾಯಿಸಿತ್ತು ನಮ್ಮ ಮಚ್ಚೂರಲ್ಲಿ, ಗುಂಡ್ರಲ್ಲಿ 3 ಜನ, ಒಬ್ರು ಟ್ರೈಬ್ಸು, ಒಬ್ಬ ಓಡುಗೌಡ, 3 ಜನ ತಿಂದಾಕಿತ್ತು, ಹುಲಿನೇ ತಿಂದಿತ್ತು ಅವನ್ನ ಅವ್ರನ್ನ. ಅದನ್ನ ನಮ್ಮ ಮನೆ ಕರ್ಕೊಂಡೋಗಿ ಟ್ರ್ಯಾಕ್ ಮಾಡಿ ಅದನ್ನ 4-5 ವರ್ಷ ಆಯ್ತು ಅಷ್ಟೇ. ಎಲ್ಲ ವಯಸ್ಸಾಯ್ತಲ್ಲ ಅದಕ್ಕೆ, ತಿನ್ನಕ್ಕೆ ಏನು ಸಿಕ್ಕಲ್ಲ ಅದಕ್ಕೆ. ಜನರು ಬರ ಕೂತಿರೋ ಜಾಗ ಬರೋದು, ಲೆಟ್ರಿಂಗ್ ಹೋದಾಗ ನೋಡ್ಕೊಳ್ಳೋದು, ಹಂಗೆ ಮಾಡೋದು, ಇಲ್ಲ ಅಲ್ಲಿ ಕೂತ್ಕೊಂಡು ನೋಡ್ಕೋತಿದ್ವಿ. ವಯಸ್ಸಾದ್ಮೇಲೆ ಮತ್ತೆ ಹಿಡಿಯಕ್ಕೆ ಸಿಕ್ಕಲ್ಲ, ಓಡಾಡೋಕ್ಕಾಗಲ್ವಲ್ಲ ಅದಕ್ಕೆ, ಅದನ್ನ ಓಡಿಸಿ ಹಿಡಿಯಕ್ಕೆ ಆಗಲ್ವಲ್ಲ ಅದ್ರ ಕಡೆ. ಆ ಕೆಪಾಸಿಟಿಲಿ ಇದು ಯಾರು ಬರ್ತಾರೆ ಅದನ್ನ ಕಾಯ್ತಿರ್ತದೆ, ಅದು ಕೊಟ್ಟೆ ಸಿಗ್ತಲ್ಲ ತಿನ್ಬೇಕಲ್ಲ ಯಾರನ್ನಾರು. ಮನ್ಸು ಅಂತ ಗೊತ್ತಿಲ್ಲ, ತಿರ್ತೆ ಜಿಗ್ಗೆಗಳು ಅಂತ ಗೊತ್ತಿಲ್ಲ, ಏನು ಸಿಕ್ಕಿದ್ರು ಬಿಡಲ್ಲ ಆಗ. ಅಂದರೆ ಜಾಸ್ತಿ ಸ್ವಲ್ಪ ಏಜಿರ ಮೂಮೆಂಟಲ್ಲಿ ಇರೋ ಮಾತ್ರ ಓಡಿಸಿ ಅದನ್ನ ಹಿಡಿಯೋದು, ತುಂಬ ಏಜಾದಾಗ ಅದನ್ನ ಓಡ ಹಿಡಿಯೋಕ್ಕಾಗಲ್ಲ ಅದನ್ನ. ಅದು ಅದಕ್ಕೂ ಹೊಟ್ಟೆ ಸಿ ಇರ್ತದಲ್ಲ, ಅದು ಏನು ಮಾಡೋಕ್ಕಾಗಲ್ವಲ್ಲ ಅದ್ರ ಕಡೆ. ಮಚ್ಚೂರಲ್ಲಿ ಅವರು ಇಬ್ಬರು ಓಡಿಗರು ಸಾಯಿಸ್ತು, ಒಬ್ಬನ ಟ್ರೈಬ್ಸ್ ತಿಂದಿತ್ತು. ಓಡಿಗರು ಅವರು ಆ ಕಡೆ ಉತ್ತರ ಕರ್ನಾಟಕ ಕಡೆಯಿಂದ ಬಂದಿದ್ದವರು ಆಗಿನ ಕಾಲದಲ್ಲಿ, ಇಲ್ಲಿದ್ದಾರೆ ಮಚ್ಚೂರಲ್ಲಿ ಬೈಲೆಲ್ಲ. ಆ ಕಾಲದಲ್ಲಿ ಓಡಿಸಿ ಏನೋ ಓಡಿಸ್ರ ಅಂತ ಕಡೆ ಓಡಿದ್ದಾರೆ ಅವರು ಓಡಿಗರು. ಟಿಪ್ಪು ಕಾಲದಲ್ಲಿ ಓಡಿತ್ತು ಅವ್ರಿಗೆ, ಅವ್ರಿಗೆ ಓಡಿದ್ದು ತಿಂತು ಗಾಯ ಮಾಡ್ತು ಅವ್ರಿಗೆ. ಇವ್ರನ್ನ ತಿಂದಿಲ್ಲ ಓಡುಗರನ್ನ,
ಸಾಯಿಸಿದೆ ಅಷ್ಟೇ. 8 ಗಂಟೆ ಜನ ಇದು ಮಾಡಿ ಕೂಗಾಡಿ ಬಿಡಿಸ್ಕೊಂಡಿದ್ರೆ ಅಷ್ಟೇ. ಎಲ್ಲಿ ಹೊಡೆದಿತ್ತದ? ಮಚ್ಚೂರ್ಲಿ, ಮಚ್ಚೂರ್ ಮೈ ಕೈಯೆಲ್ಲ ಹೊಡೆದು ಗಾಯ ಮಾಡಿಬಿಡ್ತಪ್ಪಲ್ಲ. ರಕ್ತ ಕುಡಿದಿಲ್ಲ? ರಕ್ತ ಏನು ಕುಡಿದಿಲ್ಲ, ಅದು ತುಂಬಾ ಗಾಯ ಮಾಡಿ ಹೊಡೆದು ವಿಚಿತ್ರ ಮಾಡಿಬಿಡ್ತು. ಮನುಷ್ಯರು ತಿನ್ನುವ ಅಭ್ಯಾಸ ಇರುತ್ತೆ ಹುಲಿ, ಅದು ತಿನ್ನಕ್ಕೆ ಅಭ್ಯಾಸ ಅಂದ್ರೆ ನಾನು ಹೇಳಲಿಲ್ಲ. ಇವಾಗ ಅದಕ್ಕೆ ಹಿಡಿಯಕ್ ಆಗಿಲ್ಲ ಅಂದ್ಮೇಲೆ ಏನಾರು ಹಿಡಿ ತಿನ್ಲೇಬೇಕು. ಅದು ನಮ್ಮ ಮನೆ ಅದ್ರ ಹತ್ರ ಹೋಯ್ತಲ್ಲ, ಹುಲಿ ಇದಲ್ಲ, ಹುಲಿ ನಮಗೆ ಸಿಕ್ತು. ನಮಗೆ ಮನೆಗಿತ್ತು, ನಾವು ವಾಚ್ ಮಾಡ್ಕೊಂತ ಜಡಲ್ ಹೋಗ್ತಾ ಇದ್ವಲ್ಲ, ಹೋಗ್ಬೇಕಾದ್ರೆ ಸಿಕ್ಕಿದಾಗ ನಾವು ಡಾಕ್ಟ್ರು ಫೈರ್ ಮಾಡಿ ಆ ಹುಲಿ ಸಿಕ್ಕಿದ್ ನಮಗೆ. ಅರ್ಜುನ ಮೇಲೆ ಕುತ್ಕೊಂಡೆ ಫೈರ್ ಮಾಡಿದ್ದು. ಅದಕ್ಕೆ ಮಚ್ಚೂರ್ ಗೇಟ್ ಹತ್ರ ಒಳಗಡೆ ನಿಂತ್ಕೊಂಡಿತ್ತು. ಅಲ್ಲೇ ಅಲ್ಲೇ ಒಬ್ಬ ಮನುಷ್ಯನ ಸಾಯಿಸಿತ್ತಲ್ಲ, ಅಲ್ಲೇ ಹೋಗ್ಬೇಕಾದ್ರೆ ಅಲ್ಲೇ ಇತ್ತು ಅದು. ಆಗ ನಮ್ಮ ಮನೆ ಮೇಲೆ ಕುತ್ಕೊಂಡು ಫೈರ್ ಮಾಡಿ ಅದನ್ನ ಹಿಡಿದು ಬೋನ್ಗೆ ಹಾಕೊಂಡು ಇಲ್ಲಿ ನಮ್ಮ ಅಂತರಸಂತ ರೇಂಜಲ್ಲಿ ಒಂದು ಹಿಡಿದು. ಅದೇ ರೀತಿ ಊರೊಳಗೆ ಬಂದಿತ್ತು. ಊರೊಳಗೆ ಬಂದು ಇಲ್ಲಿದೆ ಹುಲಿ, ನಮ್ಮ ದನ ಎಲ್ಲ ಹಿಡಿದಿದೆ, ಹಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂದ್ರೆ ಮಣಿಕಂಠ ಸಾಹೇಬ್ರು ಇದ್ದಾಗ ಅವರು ಇದ್ರು ಒಟ್ಟಿಗೆ, ಆವಾಗ ಹಿಡಿದಿದ್ದು ಅದನ್ನ ಹುಲಿನ. ನಮ್ಮ ಮನೆ ಮುಂದೆ ಬರಲ್ಲ, ಹುಲಿ ಬರಲ್ಲ ಮುಂದೆ, ಎದುರಿಸ್ತದಲ್ಲ ಇದು, ಸೇರ್ಸಲ್ವಲ್ಲ ಹತ್ರ. ನಾವು ಹೋಗಿ ಓಡ್ತಾ ಇತ್ತು ಆ ಹುಲಿ, ನಮ್ಮ ಮನೆ ಹೋಗಿ ಅಡ್ಡ ಓಡಿಸ್ಕೊಂಡು ಹೋಗಿ ಅಡ್ಡ ಬಳಸಿ ತಿರುಗಿ ವಾಪಸ್ ಈ ಕಡೆ ಅಂತ ತಗೋಬೋದು. ತಿರ್ಗ ಅಲ್ಲಿ ಮಳೂರ್ಗೆ ಹೋಗಿದ್ರು, ಮಳೂರಲ್ಲಿ ಒಂದು ಗಲಾಟೆ ಆಗಿತ್ತು, ಅಲ್ಲೋದು ಅಲ್ಲಿಗೆ ಹೋಗಿದ್ರು. ಮತ್ತೆ ಇಲ್ಲಿ ಕೊಡಗಲ್ಲೂ ಹೋಗಿದ್ರು, ಕೊಡಗಲ್ಲೂ ಒಂದು ಗಲಾಟೆ ಆಗಿತ್ತು, ಅಲ್ಲಿಗೆ ಹೋಗಿತ್ತು. ಅದೇ ಹುಲಿ ಗಲಾಟೆನೂ ಆಗಿತ್ತು. ಆನೆದ ಬುಡಿ ಮಾಮೂಲಿ ಆಯ್ತದ ಅದು. ಕೊಡಗಲ್ಲಿ ಹೋಗಲೇಬೇಕು, 20 ಸಾವಿರ ಹೋಗ್ಬೇಕು, 20 ಸಾವಿರ ಬರ್ಬೇಕು, ಅದಿದ್ದೇ ಇರ್ತದೆ. ಇಡೀ ಕಾಡಿನಲ್ಲಿ ಅವರು ಇಡೀ ಕಾಡನ್ನ ಬಳಸ್ಕೊಂಡ್ರು. ಇನ್ನು ಪ್ರಾಣಿಗಳು ತಿನ್ನಕ್ಕೆಲ್ಲ ಹೋಯ್ತವೆ. ಮತ್ತೆ 1,000 ಎಕರೆ, 2,000 ಎಕರೆ, 3,000 ಎಕರೆ ಏನು ಬ್ರಿಟಿಷ್ ಅವ್ರು ಬಿಟ್ಬಿಟ್ಟು ಹೊಂಟದ್ರು. ಕಾಫಿ ತೋಟ ನಮ್ದೇ ಅನ್ಕೊಂಡು ಮಾಡಿಕೊಂಡ್ರಲ್ಲ. ನಮ್ಮ ಫಾರೆಸ್ಟ್ಗೆ ಅದೇ ಒಂದು ಹಿಂಸೆ ಈಗ ಅಲ್ಲಿ ಕೊಡಗಲ್ಲಿ ಎಲ್ಲ ಮಾಡಿ ನಮ್ಮ ಕೆಳಗ ಲೆವೆಲಿಂದ ಪಿ ಸಿ ಸೆಪ್ಕೊಂಡು ನಮ್ಗೆ ಅದು ಭಾಳ ತಪ್ಪಿದೆಯಲ್ಲ. ನಮಗೆ ಬರೀ ಆನೆ ಹಿಡಿಯೋದು, ಅದು ಹಿಡಿಯೋದು, ಅವ್ರು ದುಡ್ಡು ಕಟ್ಟೋದು, ಅವ್ನು ಸತ್ತು ಅದನ್ನ ದುಡ್ಡು ಕಟ್ಟೋದು, ಇದೇ ಕತೆ ನಮಗೆ. ಅದೇ ಸರಿ ಆನೆಗಳು ಅಟ್ಯಾಕ್ ಮಾಡ್ತಾವಲ್ಲ ಈ ಕಾಡು ಸ್ಟೇಟ್ ಒಳಗೆ. ಈಗ ಸರಿ ಸುಮಾರು ಇಲ್ಲ ಆನೆ ಎಷ್ಟಿದಾವ ಅಂತೀರ ಒಳಗೆ ಕಾಡೊಳಗೆ? ಕಾಡೊಳಗೆ ಒಂದು 5,000 ಆನೆ ಮೇಲೆ ಇರ್ಬೋದು. ಮಾರ್ಚ್ ಏಪ್ರಿಲ್ ಬಂದು ನೋಡಿ ಇಲ್ಲಿ ಎಷ್ಟು ಆನೆಗಳು ಇರ್ತವೆ ಅಂತ. 100-200 ಆನೆ ನೋಡ್ಬೋದು ಇಲ್ಲಿ. ಇಲ್ಲಿ ಬ್ಯಾಕ್ ವಾಟ್ರಲ್ಲಿ ಊರಲ್ಲಿ ದನ ಮೇಯ್ತೇವೆ, ಅಲ್ಲಂಗೆ ಮೇಯ್ತೇವೆ. ಬೆಳಿಗ್ಗೆ ಇಷ್ಟಿಂದ ಇಷ್ಟು ಗಂಟೆಯಿಂದ ಇಷ್ಟಿಂದ ಸ್ಟಾರ್ಟಿಂಗ್ ಇನ್ನು ಮಧ್ಯಾಹ್ನದಿಂದ. ನೀರು ಕುಡಿಗೆ ದಾವತ್ತು ಅಂದರೆ ಎಲ್ಲ ಬತ್ತೆ ಇರ್ತವೆ. ಈಗ ಯಾವುದೂ ಇರೋದಿಲ್ಲ. ಇವಾಗ ಬ್ಯಾಕ್ ವಾಟ್ರ್ ನೀರು ಇಳಿದಿಲ್ಲ, ಇನ್ನು ನೀರು ಇಳಿದಿಲ್ಲ. ಇನ್ನು ಎಷ್ಟೆಲ್ಲ ಹೋಗಿದ್ದಾವೆ ಈಗ ಆ ಕಡೆ ತಿನ್ಕೊಂಡು ಬಂದು ಬರ್ಬೇಕು. ಈಗ ಅವರು ಅಲ್ಲೆಲ್ಲ ಹೋಗಿ ತಿಂದು ರೌಂಡ್ಸ್ ಮಾಡಿ ತಿರುಗಿ ಆ ಕಡೆ ನೀರಿಲ್ಲ ಇರಲ್ಲ ಏನೂ ಇರಲ್ಲ, ಇಲ್ಲಿ ಬ್ಯಾಕ್ ವಾಟ್ರಿಗೆ ಬರಲೇಬೇಕು ನೀರಿಗೆ. ಪದೇ ಪದೇ ಕುಡಿಯಲ್ಲ, ಅದಕ್ಕೆ ಬೇಕಾದ ಟೈಮ್ ನಾವು ಹೆಂಗೆ ಉಪಯೋಗಿಸ್ತೀವಿ ಹಂಗೆ ಸೇಮ್ ಹಂಗೆ. 100 ಲೀಟರ್ ಗಂಟೆ ಕುಡಿತದೆ ಒಂದೇ ಸರಿ. ಜರೂರು ಎಳಿತಾ ಇರ್ತದೆ, ಎಳಿತಾ ಇರ್ತದೆ, ಬೇಕು ಬೇಕಾದಂಗೆ ಕುಡಿತೀವಿ. ನಮ್ಗೆ ಎಷ್ಟು ಬೈಕ್ ತುಂಬ ಅಷ್ಟು ತುಂಬ ಇರ್ತದೆ. 15-20 ಲೀಟರ್ ಗಂಟೆ ಸಿಗುತ್ತೆ ಕೈಯಲ್ಲಿ, ಒಂದು ಸೊಂಡಲ್ಲಿ ಇರ್ತದೆ, ಹುಡುಗ ಬಿಡ್ತದೆ, ತಿರ್ಗಾ ಎತ್ತದೆ ಆಗ್ತದೆ, ತಿರುಗಿ ಬಿಡ್ತದೆ. 15 ಲೀಟರ್ ಗಂಟೆ ಇರ್ತದೆ. ಆಮೇಲೆ ಹುಲಿ ಕಾರ್ಯಾಚರಣೆ ನೀವು ಡೇಂಜರಸ್ ಆಗಿ ನೋಡಿದ್ದು, ಹುಲಿ ಎಗರಿದ್ದು ನೋಡಿದ್ರೆ ಅವತ್ತಾದ್ರೂ ಆನೆ ಮೇಲೆ? ಆನೆ ಮೇಲೆ ಎಗರಿರೋದೇನು ಇಲ್ಲಿ ನೋಡಿಲ್ಲ ಸರ್, ನಾವು ಬಂದಿಲ್ಲ. ಹಂಗೆ ಮಾಡೋಕ್ಕೆ ಹೋಗಕ್ಕೆ ಬಿಟ್ಟಿಲ್ಲ ನಾವು. ನಮ್ಮ ಆನೆ ಸ್ಟಾಪ್ ಇರ್ತಾರೆ, ನಾವು ಇರ್ತೀವಿ. ಆನೆನೂ ಅಷ್ಟೇ, ತುಂಬ ಆನೆ ಹಿಡಿದೀವಿ ನಾವು. ಆನೆ ಕಾರ್ಯಾಚರಣೆ ಎಲ್ಲೆಲ್ಲಿ ಮಾಡಿದ್ರೆ ನೆನಪಿದೆ? ನನಗೆ ಕೊಡಗಲ್ಲಿ ಪೂರ ಮಾಡಿದ್ದೀನಿ, ಒಂದು 30-40 ಸಾವಿರ ಹೋಗಿರ್ಬೋದು ಅಲ್ಲಿಗೆ ಕೊಡಗಲ್ಲಿ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.